ನಮಸ್ಕಾರ ಸ್ನೇಹಿತರೆ ಮಾಹಿತಿ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ನೆನೆಸಿಟ್ಟ ಬಾದಾಮಿಯಲ್ಲಿ ಅಗಾಧ ಪ್ರಮಾಣದ ವಿಟಮಿನ್ಗಳು ಕ್ಯಾಲ್ಸಿಯಂ ಖನಿಜಗಳು ಉತ್ತಮ ಪ್ರಮಾಣದಲ್ಲಿದ್ದು ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳನ್ನು ಒಳಗೊಂಡಿದೆ ಅದರಲ್ಲೂ ಮುಖ್ಯವಾಗಿ ಬಾದಾಮಿಯಲ್ಲಿ ಕಾರ್ಬೋಹೈಡ್ರೇಟುಗಳು ಅತಿ ಕಡಿಮೆ ಇರುವುದರಿಂದ ಅವು ಮಧುಮೇಹಿಗಳಿಗೆ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ನೆರವಾಗುತ್ತವೆ ಬಾದಾಮಿ ಅತಿ ಆರೋಗ್ಯಕರ ಎಂಬ ಅಂಶದಲ್ಲಿ ಯಾವುದೇ ಅನುಮಾನವಿಲ್ಲ ಆದರೆ ನಾವು ಹಾಗೆಯೇ ತಿಂದರೆ ಹೆಚ್ಚು ಪ್ರಯೋಜನ ಪಡೆಯಲು ಸಾಧ್ಯವಿಲ್ಲ ಇದರಲ್ಲಿರುವ ಹೆಚ್ಚಿನ ಕ್ಯಾಲೋರಿಗಳು ಒಮೆಗಾ ವಿಟಮಿನ್ನುಗಳು ನಮ್ಮ ಮೆದುಳನ್ನು ಚುರುಕುಗೊಳಿಸಬೇಕಾದರೆ ಇವನ್ನು ನೆನೆಸಿಟ್ಟು ಮರುದಿನ ತಿನ್ನಬೇಕು ಬಾದಾಮಿ ನೈಸರ್ಗಿಕ ಕೊಬ್ಬಿನ ಪ್ರಮುಖ ಮೂಲವಾಗಿದ್ದು ದಿನದ ಅಗತ್ಯದ ಪ್ರೋಟೀನುಗಳನ್ನು ಒದಗಿಸುತ್ತವೆ ಎಲ್ಲರೂ ಬಾದಾಮಿ ಒಳ್ಳೆಯದು ಎಂದೇನೋ ಹೇಳುತ್ತಾರೆ ಆದರೆ ಏಕಾಗಿ ಗೊತ್ತಿಲ್ಲದಿದ್ದರೆ ನಾವು ಏಕೆ ಎಂದು ವಿವರಿಸುತ್ತೇವೆ ಪೋಷಕಾಂಶಗಳ ಮಟ್ಟಿಗೆ ಬಾದಾಮಿಯೊಂದು ಆಗರವೇ ಹೌದು ಇವು ದಿನದ ಅಗತ್ಯತೆಯ ಶೇಕಡಾ 37%ರಷ್ಟು ಪೋಷಕಾಂಶಗಳನ್ನು ಒದಗಿಸುತ್ತವೆ ಜೀರ್ಣಕಾರಿ ಕಿಣ್ವಗಳಿಂದ ಕೊಬ್ಬನ್ನು ಪಡೆಯಲು ಸಾಧ್ಯವಿಲ್ಲದ ಕಾರಣ ನಮ್ಮ ದೇಹವು 10-15% ಕ್ಯಾಲೋರಿಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದರ ಹೊರತಾಗಿಯೂ ಬಾದಾಮಿಯಲ್ಲಿ ಮೆಗ್ನೀಸಿಯಂ ಮ್ಯಾಂಗನೇಸ್ ಏಕ ಅಸಂತೃಪ್ತ ಕೊಬ್ಬುಗಳು ಮತ್ತು ಪ್ರೋಟೀನ್ಗಳಿವೆ ಬಾದಾಮಿಯಲ್ಲಿರುವ ವಿಟಮಿನ್ ಇ ಅಂಶವು ನಿಮಗೆ ನಯವಾದ ಮತ್ತು ಹೊಳೆಯುವ ಕೂದಲನ್ನು ನೀಡುತ್ತದೆ ಇದಲ್ಲದೆ ಬಾದಾಮಿಯ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಕರುಳಿನ ಕ್ಯಾನ್ಸರ್ ಬೆಳವಣಿಗೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ ಬಾದಾಮಿಯಲ್ಲಿರುವ ಫ್ಲೇವನಾಯ್ಡುಗಳು ಮತ್ತು ಆರೋಗ್ಯಕರ ಕೊಬ್ಬಿನ ಆಮ್ಲಗಳು ಇವೆ ಇವು ನಿಮ್ಮ ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ನಿಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಲ್ಲಿರುವ ಫ್ಲೇವನಾಯ್ಡುಗಳು ಉರಿಯೂತವನ್ನು ತಡೆಗಟ್ಟುತ್ತವೆ ಹಾಗೂ ವಿಟಮಿನ್ ಇ ಮತ್ತು ಇತರ ಪೋಷಕಾಂಶಗಳು ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತವೆ ಬಾದಾಮಿಯಲ್ಲಿ ಉತ್ತಮ ಪ್ರಮಾಣದ ಪ್ರೋಟೀನ್ ಕೊಬ್ಬುಗಳು ಮತ್ತು ಕರಗುವ ನಾರು ಇದೆ ಕೆಲ ಬಾದಾಮಿಗಳ ಸೇವನೆಯಿಂದ ಅನಗತ್ಯ ಆಹಾರ ಸೇವನೆಯ ಬಯಕೆ ಉಡುಗುತ್ತದೆ ಅಗತ್ಯಕ್ಕೆ ತಕ್ಕಷ್ಟು ಆರೋಗ್ಯಕರ ಆಹಾರ ಸೇವಿಸಿದರೆ ಆರೋಗ್ಯ ತನ್ನಿಂತಾನೇ ಉತ್ತಮಗೊಳ್ಳುತ್ತದೆ ತನ್ಮೂಲಕ ತೂಕ ಇಳಿಕೆಗೆ ಪರೋಕ್ಷವಾಗಿ ನೆರವಾಗುತ್ತದೆ ವ್ಯತಿರಿಕ್ತವಾಗಿ ತೂಕ ಹೆಚ್ಚಿಸಿಕೊಳ್ಳಬಯಸುವ ವ್ಯಕ್ತಿಗಳು ಬಾದಾಮಿ ಸೇವನೆಯ ಪ್ರಮಾಣವನ್ನು ಹೆಚ್ಚಿಸಬಹುದು ಅಧ್ಯಯನದ ಪ್ರಕಾರ 6 ತಿಂಗಳ ಕಾಲ ಬಾದಾಮಿ ತಿನ್ನುವ ಮಹಿಳೆಯರ ತೂಕ ಇಳಿಕೆ ಮತ್ತು ಅವರ ಬಿಎಂಇ ನಿಯಂತ್ರಣದ ಕುರಿತು ಆಶ್ಚರ್ಯಕರ ಫಲಿತಾಂಶಗಳು ಲಭಿಸಿವೆ ಬಾದಾಮಿಯಲ್ಲಿ ಎಲ್ ಕಾರ್ನಿಟೈನ್ ಮತ್ತು ಇತರ ಪೋಷಕಾಂಶಗಳಿದ್ದು ಇದು ಹೊಸ ಮೆದುಳಿನ ಕೋಶಗಳ ಉತ್ಪಾದನೆ ಮತ್ತು ಬೆಳವಣಿಗೆಗೆ ನೆರವಾಗುತ್ತದೆ ಅರಿವಿನ ಸಾಮರ್ಥ್ಯಗಳಿಗೆ ಸಂಬಂಧಿಸಿರುವ ಮೆದುಳಿನಲ್ಲಿರುವ ಫೆನಿಲಾಲನೈನ್ ಎಂಬ ರಾಸಾಯನಿಕವು ಸ್ಮರಣ ಶಕ್ತಿಯನ್ನು ಉತ್ತಮಗೊಳಿಸುತ್ತದೆ ಎಂದು ಸಾಬೀತಾಗಿದೆ ಬಾದಾಮಿಯಲ್ಲಿರುವ ವಿಟಮಿನ್ ಬಿ6 ಮೆದುಳಿನ ಜೀವಕೋಶಗಳಿಗೆ ಪ್ರೋಟೀನ್ಗಳ ಜೈವಿಕ ಲಭ್ಯತೆಯನ್ನು ಹೆಚ್ಚಿಸುತ್ತದೆ ನಿತ್ಯ ಬಾದಾಮಿಯ ಸೇವನೆಯಿಂದ ಮೂಳೆಗಳಿಗೆ ಅಗತ್ಯವಾದ ಕ್ಯಾಲ್ಸಿಯಂ ಪಡೆಯಲು ಸಾಧ್ಯವಾಗುತ್ತದೆ ಹಾಗೂ ಇದು ಮೂಳೆ ಮತ್ತು ಹಲ್ಲುಗಳನ್ನು ಗಟ್ಟಿಗೊಳಿಸಲು ನೆರವಾಗುತ್ತದೆ ವಯಸ್ಸಾದಂತೆ ಮೂಳೆಗಳಲ್ಲಿ ಗಾಳಿಗುಳ್ಳೆಗಳು ತುಂಬಿ ಟೊಳ್ಳಾಗುವ ಒಸ್ಟಿಯೋಪೊರೋಸಿಸ್ ಎಂಬ ಸ್ಥಿತಿ ಎದುರಾಗದೇ ಇರಲು ನಿಯಮಿತವಾಗಿ ಬಾದಾಮಿಯನ್ನು ಸೇವಿಸುತ್ತಿರಬೇಕು ಬಾದಾಮಿಯು ಮೂಳೆಯ ಶಿಥಿಲವಾಗುವಿಕೆಯನ್ನು ನಿಧಾನಗೊಳಿಸಿ ವೃದ್ಧಾಪ್ಯದಲ್ಲಿಯೂ ಗಟ್ಟಿ ಮೂಳೆಗಳನ್ನು ಪಡೆಯಲು ನೆರವಾಗುತ್ತದೆ ಜೀರ್ಣಾಂಗಗಳಲ್ಲಿ ಆರೋಗ್ಯ ಸ್ನೇಹಿ ಬ್ಯಾಕ್ಟೀರಿಯಾಗಳಿಗೆ ಬಾದಾಮಿ ಪೂರಕವಾಗಿದೆ ಆರೋಗ್ಯ ಸ್ನೇಹಿ ಬ್ಯಾಕ್ಟೀರಿಯಾಗಳಿದ್ದರೆ ಮಾತ್ರವೇ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಉತ್ತಮವಾಗಿರಲು ಸಾಧ್ಯ ಅಲ್ಲದೆ ದೇಹಕ್ಕೆ ಅಗತ್ಯವಿರುವ ಪೋಷಕಾಂಶಗಳನ್ನು ಆಹಾರದಿಂದ ಹೇರಿ ದೇಹಕ್ಕೆ ಒದಗಿಸಲು ಈ ಆರೋಗ್ಯ ಸ್ನೇಹಿ ಬ್ಯಾಕ್ಟೀರಿಯಾಗಳ ಅಗತ್ಯವಿದೆ ರಾತ್ರಿ ನೆನೆಸಿಟ್ಟ ಬಾದಾಮಿಯನ್ನು ಬೆಳಿಗ್ಗೆ ತಿನ್ನುವುದರಿಂದ ನಿಮ್ಮ ಕರುಳಿನ ಕಾರ್ಯವನ್ನು ಉತ್ತಮಗೊಳಿಸುತ್ತದೆ Type 2 diabetes ಮತ್ತು ಮೆಟಾಬಾಲಿಕ್ ಸಿಂಡ್ರೋಮ್ ಪ್ರಪಂಚದಾದ್ಯಂತ ಸಂಭವಿಸುವ 2 ಅನಾರೋಗ್ಯ ಸ್ಥಿತಿಗಳಾಗಿವೆ ಬಾದಾಮಿಯಲ್ಲಿ ಕಾರ್ಬೋಹೈಡ್ರೇಟುಗಳು ಅತಿ ಕಡಿಮೆ ಇರುವುದರಿಂದ ಅವು ಮಧುಮೇಹಿಗಳಿಗೆ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ನೆರವಾಗುತ್ತವೆ ಇದರ ಜೊತೆಗೆ ರಕ್ತದಲ್ಲಿನ ಇನ್ಸುಲಿನ್ನ ಕಾರ್ಯವು ಸುಧಾರಿಸುತ್ತದೆ ದೇಹಕ್ಕೆ ಪ್ರಮುಖವಾಗಿ ಅಗತ್ಯವಾಗಿರುವ ಪೋಷಕಾಂಶವಾದ ಮೆಗ್ನೀಸಿಯಂ ಅನ್ನು ಪೂರೈಸುತ್ತದೆ ಇದು 300ಕ್ಕೂ ಹೆಚ್ಚು ದೈಹಿಕ ಕಾರ್ಯಗಳಿಗೆ ಕಾರಣವಾಗಿದೆ ಇಂದು ಪ್ರಪಂಚದಾದ್ಯಂತದ ಹೆಚ್ಚಿನ ಜನರು ಮೆಗ್ನೀಸಿಯಂ ಕೊರತೆ ಹೊಂದಿದ್ದಾರೆ ಅಥವಾ ಕನಿಷ್ಠ ಸೇವನೆಯನ್ನು ಪಡೆಯುತ್ತಿಲ್ಲ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ ಆದರೆ ಪ್ರತಿದಿನ ಕೆಲವು ಬಾದಾಮಿಗಳನ್ನು ನೆನೆಸಿಟ್ಟು ತಿನ್ನಲು ಪ್ರಾರಂಭಿಸಿದರೆ ಈ ಕೊರತೆಯನ್ನು ನೀಗಿಸಬಹುದು ಬಾದಾಮಿಯಲ್ಲಿ ಕಂಡುಬರುವ ಮೆಗ್ನೀಸಿಯಂ ಎಂಬ ಖನಿಜವೇನಾದರೂ ಮಾನವರ ದೇಹದಲ್ಲಿ ಕೊರತೆಯಾದರೆ ಅಧಿಕ ರಕ್ತದೊತ್ತಡ ಪ್ರಕರಣಗಳಿಗೆ ಕಾರಣವಾಗಬಹುದು ಮತ್ತು ಅಧಿಕ ರಕ್ತದೊತ್ತಡದಿಂದ ಪಾರ್ಶ್ವವಾಯು ಹೃದಯಾಘಾತ ಮತ್ತು ಹೃದಯ ಸ್ತಂಭನದ ಸಾಧ್ಯತೆ ಹೆಚ್ಚುತ್ತವೆ ಆದರೆ ಈ ಸಮಸ್ಯೆಗೆ ಉತ್ತರವೇನೆಂದರೆ ಪ್ರತಿದಿನ ಕೆಲವು ಬಾದಾಮಿಗಳನ್ನು ನೆನೆಸಿಟ್ಟು ತಿನ್ನುವುದರಿಂದ ಈ ಕೊರತೆ ಪರಿಹಾರವಾಗುತ್ತದೆ
ನಿಮ್ಮ ದೇಹಕ್ಕೆ ಶಕ್ತಿಯನ್ನು ಉತ್ಪಾದಿಸಲು ಮತ್ತು ಅದನ್ನು ವಿವಿಧ ಅಂಗಗಳಿಗೆ ಸಾಗಿಸಲು ರೈಬೋಫ್ಲೇವಿನ್ ಎಂಬ ಪೋಷಕಾಂಶದ ಅಗತ್ಯವಿದೆ. ತಲೆನೋವು ಬಾರದಂತೆ ತಡೆಗಟ್ಟಲು, ಅರಿವಿನ ಸುಧಾರಣೆಗೆ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡಲು ವಿಟಮಿನ್ ಬಿ2 ಅಗತ್ಯವಿದೆ. ಇದಲ್ಲದೆ ಈ ಪೋಷಕಾಂಶವು ನಿಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತದೆ ಮತ್ತು ದೇಹದಲ್ಲಿ ಹಿಮೋಗ್ಲೋಬಿನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಇದು ರಕ್ತಹೀನತೆ ಮತ್ತು ಕೆಲವರಿಗೆ ಎದುರಾಗುವ ತಲೆ ತಿರುಗುವಿಕೆ ಮೊದಲಾದವು ಆಗದಂತೆ ತಡೆಯುತ್ತವೆ. ಬಾದಾಮಿ ಸಿಪ್ಪೆಯಲ್ಲಿ ಟ್ಯಾನಿನ್ ಎಂಬ ಸಂಯುಕ್ತವಿದೆ. ಇದು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ತಡೆಯುತ್ತದೆ. ಇದರ ಅರ್ಥವೇನೆಂದರೆ, ನೀವು ಬಾದಾಮಿಯನ್ನು ಕಚ್ಚಿ ತಿನ್ನುವಾಗ ಅವುಗಳನ್ನು ನೆನೆಸದೆ ಪೋಷಕಾಂಶಗಳು ನಿಮ್ಮ ರಕ್ತ ಪ್ರವಾಹಕ್ಕೆ ಪ್ರವೇಶಿಸುವುದಿಲ್ಲ ಅಥವಾ ನಿಮ್ಮ ದೇಹವು ಪರಿಣಾಮಕಾರಿಯಾಗಿ ಬಳಸುವುದಿಲ್ಲ. ಹಾಗಾಗಿ ನೀವು ಬಾದಾಮಿ ನೆನೆಸಿ ಮತ್ತು ಸಿಪ್ಪೆ ಇಲ್ಲದೆ ಬಾದಾಮಿಯನ್ನು ಸೇವಿಸಿದಾಗ ಪೋಷಕಾಂಶಗಳು ನಿಮಗೆ ದೊರೆಯುತ್ತದೆ.